महेश विरूपाक्षी सिद्रामणि सकीन दस्तिकप्प दस्तिक ग्राम पंचायत अध्यक्ष ಚನ್ನಮ್ಮನ ಕಿತ್ತೂರು ತಾಲೂಕು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಒಳಗಂತಂದ್ರೆ ನಾವು ಹೇಳ್ಬೇಕಂತಂದ್ರೆ ಇವತ್ತು ದಾಸ್ತಿಕೊಪ್ಪ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಒಗ್ಗೂಡಿಕೊಂಡು ಜಲ ಜೀವನ ಮಿಷನ್ ಅಂತೇಳಿ ಜಾರಿಗೆ ತಂದಿದೆ ಆ ಜಲ ಜೀವನ ಮಿಷನ್ ಜಾರಿಗೆ ತಂದಂತ ಸಂದರ್ಭದಲ್ಲಿ ಸುಮಾರು 1 ಕೋಟಿ 23 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಬಿಡುಗಡೆ ಮಾಡಿದ್ವಿ ಆ ಅನುದಾನವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಇಡಿ ನಮ್ಮ ಗ್ರಾಮದಲ್ಲಿ ಸುಮಾರು 6200 ಆಸ್ತಿ ಸಂಖ್ಯೆ ಇರುವುದರಿಂದ ಅವೆಲ್ಲರಿಗೂ ಮನೆ ಮನೆಗೆ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ಸರ್ಕಾರ ತಂದತಿ ಆ ಯೋಜನೆಯನ್ನು ನಾವು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತಲುಪಿಸಿದೆವು ಅಂತ ಹೇಳಕ್ಕೆ ನನಗೆ ಅತಿ ಸಂತೋಷ ಅನಿಸ್ತತಿ ಯಾಕಂತಂದ್ರೆ ಅದು ದೊಡ್ಡ ಯೋಜನೆ ಒಂದಷ್ಟು ಮಂದಿಗೆ ದಿಬ್ಬದಾಗಿದ್ದವ್ರು ನೀರು ಬರ್ತಿರಲಿಲ್ಲ ತೆಗಿನಾಗಿದ್ದವ್ರು ಹೆಚ್ಚಕ್ಕಿತ್ತು ಆ ರೀತಿಯಾಗಿ ಅದು ಆ ರೀತಿಯಲ್ಲಿ ಅದಕ್ಕೊಂದು ಪ್ರೋ ಕಂಟ್ರೋಲ್ ವಾಲ್ ಅನ್ನುವಂಥ ಒಂದು ವಾಲನ್ನು ಮಾಡಿದ್ದಾರೆ ಅವರು ಅದಕ್ಕಾಗಿ ನಾವು ಆ ನಳಗಳ ಕೊಟ್ಟರಿಂದ 10 ಫೂಟ್ 20 ಫೂಟ್ ಕಡ ಇದ್ರೂ ಅವ್ರಿಗೂ ಅಷ್ಟೇ ನೀರು ಬರ್ತೈತಿ 20 ಫೂಟ್ ತೆಗ್ಗ ಪ್ರದೇಶದೊಳಗೆ ಮನೆ ಇದ್ರೂ ಅವ್ರಿಗೂ ಅಷ್ಟೇ ನೀರು ಬರ್ತೈತಿ ಎಲ್ಲರಿಗೂ ಗ್ರಾಮದ ಎಲ್ಲ ಕುಟುಂಬಗಳಿಗೂ ಸಮನಾಗಿ ನೀರು ಸಮರ್ಪಕವಾಗಿ ಎಲ್ಲರಿಗೂ ಸಪ್ಲೈ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದು ಯೋಜನೆ ಭಾಳ ಚಲೋ ಐತ್ರಿ ಆದ್ರೆ ಇದನ್ನು ಸಮರ್ಪಕವಾಗಿ ನಾವೆಲ್ಲರೂ ಕಾಂಟ್ರಾಕ್ಟರ್ ಇರ್ಬೋದು ನಮ್ಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು ಪಿ ಡಿ ಒ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಅವರೆಲ್ಲರೂ ಕೂಡಿಕೊಂಡು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಕೊಟ್ಟದ್ರಲ್ಲ ಇದನ್ನು ನಾವು ಸರಿಯಾಗಿ ನಾವು ಬಳಕೆ ಮಾಡ್ಕೊಂಡಿದ್ರು ಇದೆಲ್ಲರಿಗೂ ಅತಿ ಉತ್ತಮವಾದಂಥ ಯೋಜನೆ ಐತಿ ಈ ಯೋಜನೆಯಿಂದ ಎಲ್ಲರಿಗೂ ಸರಿಯಾಗಿ ನೀರನ್ನು ತಲುಪಾಕತ್ತೈತಿ ಇದರಿಂದ ಜನನೂ ಖುಷಿ ಪಡ್ತಾ ಇದ್ದಾರೆ ಬೇಸಿಕ್ ಅಲ್ಲ ನೀರು ಬೋರ್ಗಳ ಬೋರ್ವೆಲ್ಗಳು ನೀರು ಕಡಿಮೆ ಬರೋದ್ರಿಂದ ಇದು ನೀರು ಸರಿಯಾಗಿ ಸಮರ್ಪಕವಾಗಿ ಅವರಿಗೆ ಮುಟ್ಟೋದ್ರಿಂದ ಇದು ಅಗದಿ ಉತ್ತಮವಾದಂಥ ಯೋಜನೆ ಇದು ಯೋಜನೆಯಿಂದ ಎಲ್ಲರಿಗೂ ಅನುಕೂಲ ಆಗಿತ್ತು